ನಿಮ್ಗೆ ಡಿಸಿ ಒಂದು ಕಂಟ್ರೋಲ್ ಮಾಡಬೇಕು ಹೇಳಿದ್ರೆ ನಾವ್ ಇಲ್ಲಿ ವರ್ಷದಿ 2 ವರ್ಷದಿಂದ ನಾವ್ ಇಲ್ಲಿ ಹೊಟ್ಟೆ ಮೇಲೆ ರೋಡ್ ಮೇಲೆ ಲೋನ್ ಕಟ್ಟಬಾರ್ದು ನಾವು ಎಷ್ಟು ನಮ್ಗೆ ಹೊಟ್ಟೆ ಮುಂಚೆ ನಮ್ದೇ ಎಂ ಎಲ್ ಎ ನಮ್ದೇ ಎಂ ಪಿ ಅವರು ನಮ್ಮೇಲೆ ಎಂ ಎಲ್ ಸಿ ಅವರು ಇಷ್ಟು ಇರುವಾಗ ನಾವ್ ಎಷ್ಟು ನಿಮ್ಗೆ ಹೋರಾಟ ಮಾಡಿಲ್ಲ ನಮ್ದೇ ಸರ್ಕಾರ ನಮ್ ಕೇಂದ್ರ ನಮ್ ಸರ್ಕಾರ ಉಂಟಲ್ಲ ಸರ್ ಅಲ್ಲ ನಮ್ಗೆ ಹೊಟ್ಟೆ ಮೇಲೆ ನಮ್ಗೆ ಅಷ್ಟು ದಣಿ ನಮ್ಗೆ ಅಷ್ಟು ಖುಷಿ ಆಗಿದೆ ಈಗ ಮಾತಿಗೆ ಬಿಸಿಲಾಗಿ ನಿಂತ್ಕೊಂಡು ಆಯ್ತಾ ಇತ್ತಲ್ಲ ಅದ್ರ ಬೇಜಾರತ್ತೆ ನಾವು ಇಷ್ಟು ದಿನ 4 ವರ್ಷ ಬಿಡಿ 2 ವರ್ಷದಿಂದ ಏನು ನಾವು ಕಷ್ಟ ಅನುಭವಿಸ್ತಿತ್ತಂದ್ರೆ ಈ ವೈದ್ಯಲ್ಲಿ ಯಾಕೆ ಇದನ್ನ ಆಗುದಿಲ್ಲ ಅಂದ್ರೆ ಇವತ್ತು ನಮಗೆ ಒಂದು ಈಗ ಬಂದ ನ್ಯೂಸ್ ಪ್ರಕಾರ 179 ದಕ್ಕೆಯನ್ನು ಉಡುಪಿಯಲ್ಲಿ ಓಪನ್ ಮಾಡ್ತೀವಿ ಅಂತ ರಘುಪತಿ ಭಟ್ರು ನ್ಯೂಸ್ ಕೊಡ್ತಾ ಇದ್ದಾರೆ. ಆದ್ರೆ ನಮ್ಮ ಕುಂದಾಪುರದಲ್ಲಿ ಮತ್ತು ಬೈಂದೂರಲ್ಲಿ ವೈದ್ಯ ಆಗುದಿಲ್ವಾ? ನಾವೆಲ್ಲ ಉಡುಪಿಗೆ ಹೋಗಿ ತರಬೇಕಾ? ಹಾಗಾದ್ರೆ ನಮ್ಮ ಜನರ ಸಂಕಷ್ಟವನ್ನು ಕೇಳುವರು ಯಾರು? ನಾವು ಜನರ ಮನೆಗೆ ಹೋಗ್ತೀವಿ. ಈಗ ನಿಮ್ಮ ಪಾರ್ಟಿಯಲ್ಲಿ ನಾವು ಎಲ್ಲ ಪಾರ್ಟಿಯವ್ರ ಇದ್ದಿರ್ಬೋದಿಲ್ಲ, ಆದ್ರೆ ನಾವು ಓಟ್ ಕೇಳುವಾಗ ಏನಂತ ಕೇಳಬೇಕು ನಾವು ಜನರ ಹತ್ರ. ಒಬ್ರೊಬ್ರು ಅರ್ಧ ಮನೆ ಮಾಡಿ ನಿಂತ್ಕೊಂಡಿದ್ದಾರೆ, ಎಲ್ಲರ ಮನೆಗೆ ಇಂದಿರಾ ಆವಾಸ್ ಮನೆ ಕೊಟ್ಕೊಂಡು ಅವರಿಗೆ ಬಸವ ಇದು ಮನೆ ಕೊಟ್ಟು ಅವ್ರು ಮನೆ ಆಗ್ತಿಲ್ಲ ಅಂದ್ರೆ ನಮ್ಮನ್ನು ಏನ್ ಕೇಳ್ತಾರೆ ಅವರು? ನಾವು ಏನು ವೈದ್ಯ ಹಾಕಲಿಲ್ಲ, ಎಂ ಸ್ಯಾಂಡ್ ಅವನಿಗೆ 15,000 ರೂಪಾಯಿ ತಂದು ಎಂ ಸ್ಯಾಂಡ್ ಹಾಕೊಳಿಕ್ಕಾಗ್ತಾ? ಆ ಎಂ ಸ್ಯಾಂಡ್ ಬೇಡ, ಹಂಗಾರೆ ಅದು ಪರಿಸರ ಹಾನಿ ಅಲ್ವಾ? ಎಂ ಸ್ಯಾಂಡ್ ಪರಿಸರ ಹಾನಿ ಅಲ್ವಾ? ನಮ್ಗೆ ಒಂದು ಏನಾದರೂ ಮಾಡಿ ಕೊಡಿ ಮೇಡಮ್, ನಮ್ಗೆ ಆಗುದಿಲ್ಲ ಅಂದ್ರೆ ನಿಮ್ಮ ಹತ್ರ ಆಗುದಿಲ್ಲ ಅಂತ ಹೇಳಿ. ನಾವು ರಸ್ತೆ ಮೇಲೆ ಬಿದ್ದು ಖಂಡಿತ ಕೂತ್ಕೊಳ್ತೇವೆ, ರಸ್ತೆ ಮೇಲೆ ಕೂತ್ಕೊಳ್ತೇವೆ, ನಾವು ಉಗ್ರವಾದ ಹೋರಾಟವನ್ನು ಖಂಡಿತ ಮಾಡ್ಲಿಕ್ಕೆ ರೆಡಿ ಇದ್ದೇವೆ. ತುಂಬಾ ಹೇಳ್ತಾ ಇದ್ದೀನಿ, ಕಳೆದ ಬಾರಿನೂ ಮರಳು ಸಮಸ್ಯೆಯನ್ನು ಹೀಗೆ ಬಿಟ್ಟರು, ಈ ಬಾರಿನೂ ಸಮಸ್ಯೆನೇ ಹೀಗೆ ಬಿಟ್ಟರು. ಈಗ ಪದೇ ಪದೇ ಮುಖ್ಯಮಂತ್ರಿಗಳು ಹೇಳ್ತಿದ್ದಾರೆ ನಾನು ಮರಳು ಸಮಸ್ಯೆಗೆ ಹೊಸ ನೀತಿಯನ್ನು ಜಾರಿಗೆ ತರ್ತೀನಿ ಮಾಡ್ತೀನಿ ಅಂತ ಹೇಳಿ, ಮತ್ತು ಆಯಾ ಡಿ ಸಿಗಳಿಗೆ ಇದನ್ನು ಕರೆಯೋಕ್ಕೂ ಕೂಡ ಅವಕಾಶವನ್ನು ಒಂದು ಪದ್ಯದಲ್ಲಿ ಕೊಟ್ಟರು. ಅದಕ್ಕಾಗಿ ಸ್ಪಷ್ಟ ನಿರ್ಧಾರವನ್ನು ರಾಜ್ಯ ಸರ್ಕಾರ ತಗೊಳ್ಳದೆ ಹೊರತು ಇದೇ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ನಮಗೆ ಅನಿಸ್ತಾ ಇಲ್ಲ. ನಾವು ಕೂಡ ವಿಧಾನಸಭೆಯಲ್ಲೂ ಮಾತಾಡಿದ್ದಾರೆ, ನಿಮಗೂ ಗೊತ್ತಿದೆ, ನಮ್ಮ ಎಲ್ಲ ಶಾಸಕರು ಕೂಡ ಬಹಳ ದೊಡ್ಡದಾಗಿ ಬಹಳ ಗಟ್ಟಿ ಧ್ವನಿಯಲ್ಲಿ ಇಡೀ ರಾಜ್ಯದ ಎಲ್ಲ ಶಾಸಕರು ಮಾತಾಡಿದ್ದಾರೆ. ಕೇವಲ ಇದು ಉಡುಪಿಯ ಸಮಸ್ಯೆ ಅಲ್ಲ, ಇಡೀ ರಾಜ್ಯದ ಸಮಸ್ಯೆ, ಎಲ್ಲ ಜಿಲ್ಲೆಗಳಲ್ಲೂ ಇದೇ ಸಮಸ್ಯೆ ಇದೆ. ನಾನು ಚಿಕ್ಕಮಗಳೂರಲ್ಲಿ ಗಂಭೀರವಾಗಿ ತಗೋಬೇಕು, ಅದಕ್ಕೆ ಪ್ರೆಷರ್ ತರುವಂಥದ್ದನ್ನು ನಾಡು ನಡೆಯುವಂಥ ವಿಧಾನಸಭೆಯಲ್ಲೂ ಹಾಕೋದು ನಮ್ಮ ಶಾಸಕರ ಹಾಕೇ ಹಾಕ್ತಾರೆ. ಡಿ ಸಿಗೂ ನಾವು ಮಾತಾಡಿದ್ದೀವಿ, ಆದರೆ ಡಿ ಸಿ ಎಲ್ಲವೂ ನಮ್ಮ ಮಾತು ಕೇಳ್ತಾರೆ ಅನ್ನುವಂಥದ್ದೇನು ಇಲ್ಲ. ರಾಜ್ಯ ಸರ್ಕಾರ ನಮ್ದಲ್ಲದ ಕಾರಣಕ್ಕಾಗಿ ಆಯ್ತು ಮೇಡಮ್ ಅಂತ ಹೇಳ್ತಾರೆ ಅಷ್ಟೇ. ಅದೇ ಅದಕ್ಕಿಂತ ಮುಂದೆ ಅವ್ರು ಏನು ಹೋಗಲ್ಲ, ಯಾಕಂದ್ರೆ ಅವರಿಗೆ ಅದಕ್ಕಿಂತ ಮೇಲಿಂದ ಯಾರಿಗೆ ಯಾರ ಪ್ರೆಷರ್ ಇದೆ ನಮಗೆ. ಉಡುಪಿ ಜಿಲ್ಲೆ ಮಾತ್ರ ಕಾನೂನು, ಬೇರೆ ಜಿಲ್ಲೆ ಕಾನೂನು ಇಲ್ಲ. ಉಡುಪಿ ಜಿಲ್ಲೆ ಮಾತನಾಡುವುದು ಕಾನೂನು ಕಾನೂನು ಒಂದೇ ದೊಡ್ಡ ಕೂಡ